यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೇಷ್ಮೆ ನಮ್ಮ ನಾಡಿನ ಪ್ರಮುಖ ವಾಣಿಜ್ಯ ಬೆಳೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಆದಾಯ ಹೊಂದಬಹುದಾದ ಈ ಕೃಷಿಯನ್ನು ಉಪಕಸುಬಾಗಿಯೂ ಮಾಡಬಹುದು. ರೇಷ್ಮೆ ಕೃಷಿಯನ್ನು ಮಾಡುವ ರೈತರು ಉತ್ತಮ ಗುಣಮಟ್ಟದ ತಳಿಯ ಹಿಪ್ಪು ನೇರಳೆಯನ್ನು ಬೆಳೆದು ಉತ್ತಮ ಗೂಡುಗಳನ್ನು ಉತ್ಪಾದನೆ ಮಾಡುವ ಮೂಲಕ ಅಧಿಕ ಲಾಭ ಗಳಿಸಬಹುದು. ಇತ್ತಿನ ಒಂದು ಈ ದಿನಮಾನಗಳಲ್ಲಿ ಒಂದು ರೇಷ್ಮೆ ಬೆಲೆ ಹೆಚ್ಚುತ್ತಿದ್ದರಿಂದ ರೇಷ್ಮೆಯ ಒಂದು ಇಳುವರಿ ಕೂಡ ಈ ಒಂದು ಏರಿಯಾದಲ್ಲಿ ಜಾಸ್ತಿ ಕಂಡು ಬಂದಿದೆ. ಏಕೆಂದರೆ ಸುಮಾರು ಈ ಹೈದರಾಬಾದ್ ಕರ್ನಾಟಕ ಒಂದು ಈ ಒಂದು ಸ್ಥಳದಲ್ಲಿ ರೇಷ್ಮೆ ಕೃಷಿಯು ಸಾಕಷ್ಟು ಒಂದು ಪ್ರಾಮುಖ್ಯತೆಯನ್ನು ಪಡೆದಿದೆ. ಏಕೆಂದರೆ 1 ಕೆಜಿ ಗೂಡಿಗೆ ಸುಮಾರು ಈ ದ್ವಿದಳ 470 ರೂಪಾಯಿ 1 ಕೆಜಿ ಆಗಿದೆ. 1 ವರ್ಷಕ್ಕೆ 4-5 ಬೆಳೆಗಳನ್ನು ರೇಷ್ಮೆ ಕೃಷಿಕರು ಈ ಒಂದು ಏರಿಯಾದಲ್ಲಿ ತೆಗೆದುಕೊಳ್ಳುತ್ತಿದ್ದಾರೆ. ಮತ್ತು ಇದರಿಂದ ಈ ಬೇರೆ ಒಂದು ಬೆಳೆಗೆ ನಾವು ಹೋಲಿಸಿದಾಗ ಏಕದಳ ಧಾನ್ಯಗಳಾಗಿರ್ಬೋದು, ದ್ವಿದಳ ಧಾನ್ಯಗಳಾಗಿರ್ಬೋದು, ಅಥವಾ ತರಕಾರಿ ಬೆಳೆಗಳಾಗಿರ್ಬೋದು, ತೋಟಗಾರಿಕೆಗಳ ಬೆಳೆಗಳಾಗಿರ್ಬೋದು, ಅಲ್ಲಿ ಸಾಕಷ್ಟು ರೋಗ ಮತ್ತು ಕೀಟಗಳ ಬಾಧೆಯಿಂದ ರೈತರು ಅದಕ್ಕೆ ಸಾಕಷ್ಟು ಔಷಧಗಳನ್ನು ಕೂಡ ಹೊಡೆಯುತ್ತಾ ಬಂದಿದೆ. ಆದರೂ ಕೂಡ ಒಂದು ರೋಗ ಮತ್ತು ಕೀಟಗಳ ಬಾಧೆ ದಿನೇ ದಿನ ಹೆಚ್ಚುತ್ತಾ ಬಂದಿದೆ. ಆದರೆ ಈ ರೇಷ್ಮೆ ಕೃಷಿಯಲ್ಲಿ ಇದಕ್ಕೆ ರೋಗ ಮತ್ತು ಕೀಟಗಳ ಬಾಧೆ ಕಡಿಮೆ. ಇತ್ತೀಚಿನ ದಿನಮಾನಗಳಲ್ಲಿ ಈ ವಿಕ್ಟರಿ 1 ಅಂತ ಹಿಪ್ಪು ನೇರಳೆ ಒಂದು ತಳಿ, ಇದು ಸಂಕರ್ಣ ತಳಿ, ಇಲ್ಲಿ ಚೆನ್ನಾಗಿ ಎಲ್ಲ ಕ್ಷೇತ್ರದಲ್ಲಿ ಬಂದಿದೆ. 1 ಎಕರೆ ಸುಮಾರು 300 DFLS ಅಂತ ಕರಿತೀವಿ, ರೋಗರಹಿತ ಮೊಟ್ಟೆಗಳನ್ನು 1 ಎಕರೆಗೆ ನಾವು ನಮ್ಮ ರೈತರು ಕೂಡ ಉಪಯೋಗ ಮಾಡುತ್ತಿದ್ದಾರೆ. 1 ಎಕರೆ ಸುಮಾರು ಈ ದ್ವಿದಳ ತಳಿಗಳನ್ನು ಅಂದರೆ CSR2, CSR3, CSR4 ಈ ರೀತಿ ಯಾರಾದರೂ ರೇಷ್ಮೆ ಸಾಕಾಣಿಕೆ ಮಾಡಿದರೆ ಸುಮಾರು 1.5-2 ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ಪ್ರತಿ ವರ್ಷಕ್ಕೆ ಆದಾಯವನ್ನು ಪಡೆಯಬಹುದು. ಕೃಷಿಯಲ್ಲಿ ಹೈನುಗಾರಿಕೆಯಂತೆ ಕುರಿ ಸಾಕಣೆಯು ಒಂದು ಪರ್ಯಾಯ ಕೃಷಿಯಾಗಿದೆ. ಬಡವರ, ಸಣ್ಣ ಮತ್ತು ಅತಿ ಸಣ್ಣ ರೈತರ ಕಿರು ಕಾಮಧೇನು ಎಂದು ಕರೆಯುವ ಕುರಿಯ ಉತ್ಪನ್ನಗಳಿಂದ ಮಾನವನಿಗೆ ಬಹಳ ಉಪಯೋಗಗಳಿವೆ. ಅಲ್ಲದೆ ಕುರಿಯ ಉಣ್ಣೆ, ಮಾಂಸ, ಚರ್ಮ, ಗೊಬ್ಬರ ಇತ್ಯಾದಿ ಉಪಯುಕ್ತ ವಸ್ತುಗಳಿಂದ ದೇಶದ ಆರ್ಥಿಕ ಸುಧಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಗೊತ್ತಿದೆ, ಈ ಮಾಂಸದ ಬೆಲೆ ಅಂದರೆ ಕುರಿ ಅಥವಾ ಮೇಕೆ ಆಗಿರ್ಬೋದು, ಇವುಗಳ ಬೆಲೆ ಗಗನಕ್ಕೆ ಏರ್ತಾ ಇದೆ. ಯಾಕಂತಂದರೆ ಅವುಗಳ ಬೇಡಿಕೆ ಜಾಸ್ತಿ ಇದೆ, ಉತ್ಪಾದನೆ ಕಡಿಮೆ ಇದೆ. ಯಾಕಂದರೆ ನಮಗೆಲ್ಲ ಗೊತ್ತಿದ್ದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಹುಲ್ಲುಗಾವಲಿನ ಕೊರತೆಯಿಂದಾಗಿ ಮತ್ತು ರೋಗಗಳ ಒಂದು ಸಾಂಕ್ರಾಮಿಕ ರೋಗಗಳ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಮತ್ತು ಭಾಳಷ್ಟು ರೈತರು ಕುರಿ ಸಾಕಾಣಿಕೆ ಬಿಟ್ಟು ಬೇರೆ ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದರೆ ಮುಖ್ಯವಾಗಿ ಮೇವಿನ ಕೊರತೆ ಆಗಿರ್ಬೋದು ಮತ್ತು ಅವುಗಳನ್ನು ಸಾಕಲಿಕ್ಕೆ ಬೇಕಾದಂಥ ಜನಗಳ ಕೊರತೆ ಆಗಿರ್ಬೋದು, ಇಂಥವೆಲ್ಲ ಒಂದು ಸಮಸ್ಯೆಗಳಿಂದ ಈ ಕುರಿ ಸಾಕಾಣಿಕೆ ಕಡಿಮೆ ಆಗಿದೆ. ಅದ್ರಿಗೋಸ್ಕರ ಭಾಳಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕೊಟ್ಟಿಗೆಯಲ್ಲಿ ಕುರಿ ಸಾಕಾಣಿಕೆ ಮಾಡಬೇಕಾದ್ರೆ ನಾವು ನಮ್ಮ ಒಂದು ಸ್ಥಳೀಯ ಕಡಿಮೆ ತೂಕ ಬರ್ತಕ್ಕಂಥ ಸ್ಥಳೀಯ ಕುರಿಗಳ ಸಾಕಾಣಿಕೆಯನ್ನು ಬಿಟ್ಟು ಉನ್ನತೀಕರಿಸಿದ ಅಂದರೆ ಒಂದು ಜಾಸ್ತಿ ಒಳ್ಳೆ ತೂಕ ಬರ್ತಕ್ಕಂಥ ಮತ್ತು ಒಳ್ಳೆ ಲಾಭ ಕೊಡ್ತಕ್ಕಂಥ ತಳಿಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಅವಶ್ಯಕವಾಗಿದೆ. ಮುಖ್ಯವಾಗಿ ಮೇಕೆಗಳಲ್ಲಿ ನಮ್ಮ ಭಾರತ ದೇಶದ ತಳಿಗಳಾದ ಉತ್ತರ ಭಾರತದ ಭಾಗದಲ್ಲಿ ಕಂಡುಬರ್ತಕ್ಕಂಥ ಸಿರೋಹಿ ಆಗಿರ್ಬೋದು, ಜಮ್ನಾಪರಿ ಆಗಿರ್ಬೋದು, ಬಾರ್ಬರಿ ಆಗಿರ್ಬೋದು, ಈ ಎಲ್ಲ ತಳಿಗಳ ಒಂದು ಒಳ್ಳೆಯ ಒಂದು
ದೇಹ ತೂಕ ಪಡ್ತಕ್ಕಂಥ ಒಂದು ಗುಣ ಹೊಂದಿರ್ತವೆ. ಇಂಥ ತಳಿಗಳನ್ನು ನಾವು ನಮ್ಮ ಸ್ಥಳೀಯ ತಳಿಗಳ ಜೊತೆಗೆ ಸಂಕರಣ ಪದ್ಧತಿ ಮಾಡೋದ್ರಿಂದ, ಅಂದರೆ ಕ್ರಾಸ್ ಬ್ರೀಡಿಂಗ್ ಮಾಡೋದ್ರಿಂದ ನಮ್ಮ ಒಂದು ಮರಿಗಳು ಒಳ್ಳೆಯ ತೂಕ ಬರ್ತಕ್ಕಂಥ ಮರಿಗಳು ಹುಡ್ತವೆ, ಹೆಚ್ಚಿನ ಲಾಭನೂ ಕೂಡ ನಾವು ಪಡಿಬೋದಾಗಿದೆ. ಅದೇ ರೀತಿಯಾಗಿ ಈ ಒಂದು ಕೊಟ್ಟಿಗೆ ಪದ್ಧತಿಯಲ್ಲಿ ಮುಖ್ಯವಾಗಿ ನಾವು ಮೇವಿನ ಬೆಳೆಗಳನ್ನು ಬೆಳೆಸ್ಕೊಂಡು ವೈಜ್ಞಾನಿಕವಾಗಿ ಕತ್ತರಿಸಿದ ಮೇವು, ರಸಮೇವು, ಈ ರೀತಿ ಎಲ್ಲ ಒಂದು ವೈಜ್ಞಾನಿಕ ತಂತ್ರಗಳನ್ನು ಅಳವಡಿಕೆ ಮಾಡಿ ಬಳಸಿದ್ದೇ ಆದಲ್ಲಿ ಅತಿ ಹೆಚ್ಚಿನ ಒಂದು ತೂಕವನ್ನು ನಾವು ಈ ಕುರಿ ಮೇಕೆಗಳಲ್ಲಿ ಪಡೆಯಬಹುದಾಗಿದೆ. ನಮ್ಮ ದೇಶದಲ್ಲಿ ಶೇಕಡಾ 80% ಇಂಧನವನ್ನು ಆಮದು ಮಾಡಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಪರ್ಯಾಯವಾಗಿ ಇಂಧನ ಮರಗಳನ್ನು ಬೆಳೆಸುವಲ್ಲಿ ಹೆಚ್ಚಿನ ಅರಿವು ಮೂಡಿಸುತ್ತಿದೆ. ರೈತರು ಕೂಡ ಕೃಷಿ ಅರಣ್ಯದ ಪರಿಕಲ್ಪನೆಯಲ್ಲಿ ಕೃಷಿಯ ಜೊತೆ ಜೊತೆಗೆ ಬಹು ಉಪಯೋಗಿ ಜೈವಿಕ ಇಂಧನ ಮರಗಳನ್ನು ತಮ್ಮ ಹೊಲದ ಬದು ಬರಡು ಹಾಗೂ ಪಾಳುಬಿದ್ದ ಜಮೀನಿನಲ್ಲಿ ಬೆಳೆದು ಬಳಕೆ ಮಾಡಿಕೊಳ್ಳಬಹುದಾಗಿದೆ. ಜೈವಿಕ ಇಂಧನ ಮರಗಳನ್ನು ಬೆಳೆದುಕೊಳ್ಳುವುದರಿಂದ ವಿವಿಧ ಉತ್ಪನ್ನಗಳು ದೊರೆತು ಕೃಷಿಯ ಜೊತೆ ಜೊತೆಗೆ ರೈತರು ಇದರಿಂದಲೂ ಲಾಭ ಪಡೆಯಬಹುದಾಗಿದೆ. ಜೈವಿಕ ಇಂಧನ ಅಂದರೆ ಸೊ ಒಂದು ಜೀವದಿಂದ ಉತ್ಪಾದಿಸುವಂಥ ಇಂಧನವನ್ನು ನಾವು ಜೈವಿಕ ಇಂಧನ ಅಂತೇವೆ. ಸೊ ಇಂಧನ ಬಹುಮುಖ್ಯ ಪಾತ್ರ ವಹಿಸ್ತೈತೆ ಒಂದು ದೇಶದ ಅಭಿವೃದ್ಧಿಯಲ್ಲಿ. ಹೇಳ್ಬೇಕಂದ್ರೆ ದೇಶದ ಅಭಿವೃದ್ಧಿ ಇರ್ಬೋದು, ಈಗ ಕೈಗಾರಿಕರಣ ಇರ್ಬೋದು, ಯಂತ್ರೋಪಕರಣ ಇರ್ಬೋದು, ಅಥವಾ ಸಾರಿಗೆ ವ್ಯವಸ್ಥೆ ಇರ್ಬೋದು, ಇವೆಲ್ಲ ನಾವು ಏನಾಗುತ್ತಂದರೆ ಇಂಧನದ ಮೇಲೆ ಅವಲಂಬಿತವಾಗಿದೆ. ಸೊ ಹೀಗಾಗಿ ನಾವು ಇಂಧನ ಆಮದು ಮಾಡ್ಕೊಂತ ಇದ್ವಿ, ಬೇರೆ ದೇಶಗಳಿಂದ ಆಮದು ಮಾಡ್ಕೊಂಡು ಭಾರತದಲ್ಲಿ 85% ಇಂಧನವನ್ನು, ಕಚ್ಚಾ ತೈಲವನ್ನು ನಾವು ಬೇರೆ ರಾಷ್ಟ್ರಗಳಿಂದ ಆಮದು ಮಾಡ್ಕೊಳ್ತಾ ಇದ್ವಿ. ಸೊ 25-30% ಮಾತ್ರ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತದೆ. ಅಂದರೆ ಇಂಧನ ಮುಕ್ತ ರಾಷ್ಟ್ರವಾಗಬೇಕಂತಂದ್ರೆ ನಾವು ಪರ್ಯಾಯ ಇಂಧನದ ಬಗ್ಗೆ ಸ್ವಲ್ಪ ನಾವು ಗಮನ ಹರಿಸೋದು ಭಾಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ. ಸೊ ಪರ್ಯಾಯ ಇಂಧನ ಅಂದರೆ ಈಗ ಸೌರಶಕ್ತಿ ಇರ್ಬೋದು, ಗಾಳಿ ಶಕ್ತಿ ಇರ್ಬೋದು, ಅದೇ ರೀತಿಯಾಗಿ ಸೊ ಇಂಧನ ಈ ಸಾರಿಗೆ ವ್ಯವಸ್ಥೆಯಲ್ಲಿ ಯಂತ್ರೋಪಕರಣಗಳಲ್ಲಿ ನಾವು ಸಾಕಷ್ಟು ಪೆಟ್ರೋಲ್ ಡೀಸೆಲನ್ನು ಬಳಸ್ತಾ ಇದ್ವಿ. ಅದೇ ರೀತಿಯಾಗಿ ನಾವು ಪರ್ಯಾಯ ಡೀಸೆಲ್ ಅಥವಾ ಪರ್ಯಾಯ ಪೆಟ್ರೋಲನ್ನು ನಾವು ನೋಡಬೇಕಾಗಿದೆ. ಆ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ನಾವು ಬಯೋಡೀಸೆಲ್ ಅಥವಾ ನಾವೇನು ಜೈವಿಕ ಇಂಧನ ಅಂತ ಹೇಳ್ತೀವಿ, ಈ ಬಗ್ಗೆ ಸಾಕಷ್ಟು ಅರಿವು ಮೂಡಿಸುವ ಕಾರ್ಯಕ್ರಮ ನಮ್ಮ ದೇಶದಲ್ಲಿ ಆಗಬೇಕಾಗಿದೆ. ಬೇರೆ ದೇಶಗಳಲ್ಲಿ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಅವರು ತಮ್ಮದೇ ಆದ ಇಂಧನವನ್ನು ಉತ್ಪಾದಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮಲ್ಲಿ ಭಾರತ ಒಂದು ನೈಸರ್ಗಿಕವಾದ ದೇಶ, ಒಂದು ನೈಸರ್ಗಿಕ ಸಂಪದ್ಭರಿತವಾದ ದೇಶ. ನಮ್ಮ ದೇಶದಲ್ಲಿ ಸುಮಾರು 400-500 ಸಸ್ಯ ಪ್ರಭೇದಗಳು ನಮಗೆ ಜೈವಿಕ ಇಂಧನ ಕೊಡುವಂಥ ಸಸ್ಯ ಪ್ರಭೇದಗಳಿವೆ. ಸೊ ಅಂಥ ಪ್ರಭೇದ ಸಸ್ಯಗಳನ್ನು ನಾವು ಗುರುತಿಸಿ ಅದರಿಂದ ನಾವು ಜೈವಿಕ ಇಂಧನವನ್ನು ಉತ್ಪಾದಿಸೋದ್ರಿಂದ ಸೊ ನಾವೇನು ಕಚ್ಚಾ ತೈಲ ಆಮದು ಮಾಡ್ಕೊಂತಿದ್ದಲ್ಲ ಅದನ್ನು ನಾವು ಕಡಿಮೆಗೊಳಿಸ್ಬೋದು ಅಥವಾ ಇಂಧನ ಮುಕ್ತ ರಾಷ್ಟ್ರವಾಗುವ ಒಂದು ದೃಷ್ಟಿಯಲ್ಲಿ ನಾವು ಮುಂದುವರಿಯಲು ಸಾಧ್ಯವಾಗುತ್ತೆ. ಈ ಜೈವಿಕ ಇಂಧನದಿಂದ ರೈತನಿಗೆ ಏನು ಲಾಭ ಅಂತ ಹೇಳೋ ಒಂದು ಪ್ರಶ್ನೆ ಕೂಡ ಎಲ್ಲರಿಗೂ ಬರುವಂಥ ಒಂದು ವಿಚಾರ. ಈ ಜೈವಿಕ ಇಂಧನ ಸಸ್ಯಗಳನ್ನು ಹೊಲದ ಬದುಗಳಲ್ಲಿರ್ಬೋದು, ಹೊಲದ ಬದುಗಳ ಬಗ್ಗೆ ನಾ ಯಾಕಷ್ಟು ಸಾಕಷ್ಟು ಒತ್ತಡ ಕೊಡ್ತಾ ಇದ್ವಿ ಅಂದರೆ, ಸೊ ಈಗ ಕುಟುಂಬಗಳ ವಿಂಗಡಣೆ ಆಗಿ ಏನಾಗಿದೆ ಅಂದರೆ ಸೊ ಹೊಲದ ಬದುಗಳ ಪ್ರಮಾಣ ಹೆಚ್ಚಾಗಿದೆ. ಸೊ ಒಂದು ಸಂಶೋಧನೆ ಪ್ರಕಾರ 10-15% ಅಂದರೆ 100 ಎಕರೆ ಜಮೀನು ಇತ್ತಂದರೆ ಅಲ್ಲಿ 10-15 ಎಕರೆಯಷ್ಟು ನಾವು ಬದುಗಳನ್ನು ನಿರ್ಮಾಣ ಮಾಡಿದ್ವಿ. ಕಾರಣ ಇಷ್ಟೇ, ನಾವು ಕುಟುಂಬಗಳ ವಿಂಗಡಣೆ ಆಗಿದೆ, ಭೂ ವಿಂಗಡಣೆ ಆಗಿದೆ. ಸೊ ಭೂ ವಿಂಗಡಣೆ ಮಾಡೋಕ್ಕೆ ನಾವು ಅದನ್ನು ಗುರುತಿಸೋಕ್ಕೆ ನಾವು ಏನು ಮಾಡ್ತೀವಿ, ಬದುಗಳನ್ನು ಹಾಕ್ತೀವಿ. ಆ ಬದುಗಳಲ್ಲಿ ನಾವು ಏನನ್ನು ಬೆಳೆಯೋದಿಲ್ಲ. ಅಂಥ ಬದುಗಳಲ್ಲಿ ನಾವು ಈ ಕೃಷಿ ಅರಣ್ಯ ಮರಗಳನ್ನು ಅಥವಾ ಜೈವಿಕ ಇಂಧನ ಮರಗಳನ್ನು ಬೆಳೆಸೋದ್ರಿಂದ ಸೊ ನಮಗೆ ಜೈವಿಕ ಇಂಧನದ ಬೀಜಗಳನ್ನು ರೈತರಿಗೆ ಸಿಗುತ್ತದೆ, ಆ ಬೀಜಗಳನ್ನು ಮಾರಾಟ ಮಾಡಬಹುದು. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. ದಿನನಿತ್ಯದ ಆಹಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವ ತರಕಾರಿಗಳನ್ನು ಇತರ ಬೆಳೆಗಳ ಜೊತೆ ಬೆಳೆಯಲು ರೈತರು ಹೆಚ್ಚಿನ ಆಸಕ್ತಿ ತೋರಿಸುತ್ತಿದ್ದಾರೆ. ಕಡಿಮೆ ಸಮಯದಲ್ಲಿ ಇಳುವರಿಯನ್ನು ಪಡೆಯಬಹುದಾದ ತರಕಾರಿ ಬೆಳೆಗಳಲ್ಲಿ ನೂತನ ತಂತ್ರಜ್ಞಾನವನ್ನು ಅಳವಡಿಸಿದರೆ ಅಧಿಕ ಇಳುವರಿಯ ಜೊತೆ ಹೆಚ್ಚಿನ ಲಾಭವನ್ನು ಗಳಿಸಬಹುದು. ಕೊಪ್ಪಳ ಜಿಲ್ಲೆಯ ಮೆತ್ತಗಲ್ ಗ್ರಾಮದ ಪ್ರಗತಿಪರ ರೈತ ಗುರುರಾಜ್ ಬೀಡಿನಾಳ್ ಇವರು 15 ಎಕರೆ ಜಮೀನನ್ನು ಹೊಂದಿದ್ದು ಜೋಳ, ಮೆಕ್ಕೆಜೋಳ, ಶೇಂಗಾ, ಸೂರ್ಯಪಾನ ಸೇರಿದಂತೆ ವಿವಿಧ ಬಗೆಯ ತರಕಾರಿ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ನಮ್ದು 15 ಎಕರೆ ಇದೆ. ನಿಮ್ಮ ಜಮೀನಲ್ಲಿ ಏನೇನು ಬೆಳೆಗಳನ್ನು ಬೆಳೀತಾ ಇದ್ದೀರಿ? ಜೋಳ, ಮೆಕ್ಕೆಜೋಳ, ಶೇಂಗಾ, ಎಳ್ಳು, ಹಾಗಲಕಾಯಿ ರೀ, ಬದನೆಕಾಯಿ, ತುಪ್ಪರಿಕಾಯಿ ರೀ,
ಟೊಮೆಟೊ ತುಪ್ರಕಾಯಿ ಬೆಳೆ ಬೆಳೆದಿದ್ರಲ್ಲ ಎಷ್ಟು ಜಮೀನಲ್ಲಿ ತುಪ್ರಕಾಯಿ ಬೆಳೆಯನ್ನ ಬೆಳೆದಿದ್ದೀರಿ? 10 ಗಂಟೆದಲ್ಲಿ ನೆಗಲು ಹೊಡೆದೇವ್ ರೀ. ವ್ಯವಸಾಯ ಮಾಡಿ ಸೀಟ್ ಹಾಕ್ತಿದ್ವಿ, ಡ್ರಿಪ್ ಹಾಕ್ತೀವಿ, ನಾಟಿ ಮಾಡಿದ್ವಿ. ಗೊಬ್ಬರ ಡಿ ಎ ಪಿ ರೀ, ಇದ್ರ ಎರಡು ಗೊಬ್ಬರ ಎಲ್ಲ ಬೆಡ್ಡಿಗೆ ಹಾಕಿ ಕೊಚ್ಚಿ ಸಸಿ ನಾಟಿ ಮಾಡ್ತೇವೆ. ಸಸಿ ಅಂದ್ರೆ ನಾವು ಬೀಜ ತಂದಿರ್ತೀವಿ, ಬೀಜ ತಂದು ನಾವು ಟ್ರೇದ ಹಾಕ್ಯಂದು ಇಲ್ಲೇ ಬೆಳೆ ಬೆಳಿತೇವೆ. ಸಾಲಿಂದ ಸಾಲಿಗೆ ನಾಲ್ಕು ಫೀಟು, ಗಿಡದಿಂದ ಗಿಡಕ್ಕೆ 3 ಫೀಟು. ನೀರಿನ ಮುಖಾಂತರ ಯಾವೊಂದು ಬೋರ್ ಇದೆ ಸರ್, 2 ಇಂಚ್ ನೀರಿದೆ, ಅದು ಡ್ರಿಪ್ ಮಾಡಿದ್ದೇವೆ ರೀ. 2 ದಿವಸ 4 ದಿವಸಕ್ಕೊಂದ್ಸಲ ನೀರು ಬಿಡ್ತಾ ಇದ್ರಿ. 2 ತಾಸು ಟೈಮ್, ಒಂದು ದಿನಕ್ಕೆ 6 ತಿಂಗಳ ಬೆಳೆ ಸರ್. ಅದು 4 ತಿಂಗಳ ಕಟಿಂಗೇ ಸಿಗುತ್ತೆ ಸರ್. ಇದು ನಾಟಿ ಮಾಡಿದ ನಂತರ ಎಷ್ಟು ದಿನದಿಂದ ಕಟಿಂಗ್ ನಿಮಗೆ ಬೆಳೆ ಸಿಗುತ್ತದೆ? 1.5 ತಿಂಗಳಿಂದ ಕಟಿಂಗ್ ಬೆಳೆ ಸಿಗುತ್ತೆ ಸರ್. ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಒಂದು ಕಟ್ ಮಾಡಿದರೆ 2.5-3 ಕ್ವಿಂಟಲ್ ಬರುತ್ತೆ ಸರ್ ವಾರಕ್ಕೊಮ್ಮೆ. 2.5-3 ಕ್ವಿಂಟಲ್ ಬರುತ್ತೆ ಅದು. 2000 ಸಸಿಯಲ್ಲಿ ಹೊಸಪೇಟೆ ಮಾರ್ಕೆಟಿಗೆ ಸರ್ ಅವ್ರದೇ ಗಾಡಿ ಬರುತ್ತೆ, ಅದೇ ಗಾಡಿಯಲ್ಲಿ ಹಾಕ್ಯಂಡ್ ಹೋಗುತ್ತೆ. ಒಂದು ಕಟ್ಟಿಂಗ್ 3-4 ಕ್ವಿಂಟಲ್ ಬರುತ್ತೆ ಸರ್. 15-16 ರೂಪಾಯಿ ಕೆ ಜಿ ಸಿಗುತ್ತೆ ವಾರಕ್ಕೊಂದ್ಸಲ. ವಾರಕ್ಕೊಂದ್ಸಲ ಆದಮೇಲೆ ನಮಗೆ 1 ತಿಂಗಳಿಗೆ ಪ್ರಾಫಿಟ್ 15-16 ಸಾವಿರ ಸಿಗುತ್ತೆ ಸರ್. ಅದರಿಂದ 4-5 ತಿಂಗಳ ಬೆಳೆ ಚೆನ್ನಾಗಿ ಇಟ್ಕೊಂಡಿದ್ರೆ 5-6 ತಿಂಗಳ ತನಕ ಬರುತ್ತೆ. ನಮ್ಮ ತಿಂಗಳು ನಾವು ಒಟ್ಟು 4 ತಿಂಗಳ ಇಟ್ಕೊಂಡಿದ್ವಿ. 4 ತಿಂಗಳು 60-75 ಸಾವಿರ ಬರುತ್ತೆ. ಅದರಲ್ಲಿ ಒಂದು 20-25 ಸಾವಿರ ಖರ್ಚು ಬರುತ್ತೆ. ಉಳಿದ ಆದಾಯ ನಮಗೆ ಉಪಯೋಗ ಆಗುತ್ತೆ. 40-45 ಸಾವಿರ ಉಳಿತೀವಿ ಸರ್. ಅದು ಇರುತ್ತೆ. ಇದು ಎಲ್ಲ ಲೇಬರಿಗೆ ಖರ್ಚು ಆಗುತ್ತೆ ರೀ. ಅವಕ್ಕೆ ಮಂತೆನ ಖರ್ಚು ನಡೆಯುತ್ತೆ. ಅವಕ್ಕೆ ಅದು ಬೆಳೆ ಎಲ್ಲ ನಮಗೆ ಜೋಳ ಎಲ್ಲ ಶೇಂಗಾ ಇವೆಲ್ಲ ಮಂತೆನ ಖರ್ಚು ನಡೆಯುತ್ತೆ. ಹೀಗೆ 6 ತಿಂಗಳ ಬೆಳೆಯಾದ ತುಪ್ಪರೆಕಾಯಿಗಳನ್ನು ಹೊಸಪೇಟೆಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಉತ್ತಮ ಆದಾಯ ಗಳಿಸುತ್ತಿರುವ ಗುರುರಾಜ್ ಅವರು ತುಪ್ಪರೆಕಾಯಿಯೊಂದಿಗೆ ಹೀರೆಕಾಯಿ, ಬದನೆಕಾಯಿ, ಹಾಗಲಕಾಯಿ ಮತ್ತು ಟೊಮ್ಯಾಟೊ ಕೃಷಿ ಮಾಡುತ್ತಾ ಮಿಶ್ರ ಬೆಳೆಗಳನ್ನು ಕೈಗೊಂಡಿದ್ದಾರೆ. ये बदलाव क्या है? बदलाव से हुआ क्या है भैया? ये बड़े काम की चीज है. जब जब बदलाव आया है अपने संग खुशहाली लाया है. इंसान की सोच में अगर बदलाव आ जाए तो सब कुछ मुमकिन है, सब कुछ संभव है. अब ये बदलाव फिर आ रहा है और इस बार ये देश के हर हिस्से की सूरत को बदल के रहेगा. हर सूरत की मुस्कान में वो आपको दिखाई देगा क्योंकि जब जब बदलाव आया है वो अपने साथ खुशहाली लाया है. तो चलिए एक नई शुरुआत करते हैं, कुछ बदलाव करते हैं. दूरदर्शन किसान, एक नया चैनल जहां बातें होंगी बदलाव की और आपके कल की बेहतर शुरुआत की. छेड़ो बातें बदलाव की. ಹಾಲಿನ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲೇ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ದೇಶ ಮತ್ತು ಪ್ರಪಂಚದ ಶೇಕಡ 57% ಎಮ್ಮೆ ಸಾಕಣೆಯನ್ನು ಭಾರತದಲ್ಲಿ ಕಾಣಬಹುದು. ಆದ್ದರಿಂದ ಹಾಲು ಉತ್ಪಾದನೆಯಲ್ಲಿ ಹೈನು ದನಗಳು ಹೇಗೆ ಪ್ರಾಮುಖ್ಯತೆ ಪಡೆದಿವೆಯೋ ಹಾಗೆ ಎಮ್ಮೆಗಳು ಹಾಲು ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿರುವ ಕಾರಣ ಶೇಕಡ 54%ಕ್ಕಿಂತ ಹೆಚ್ಚು ಹಾಲನ್ನು ಎಮ್ಮೆಯಿಂದ ಪಡೆದುಕೊಳ್ಳುತ್ತಿದ್ದೇವೆ. ನಮ್ಮ ದೇಶದಲ್ಲಿ ಶೇಕಡ 80% ಎಮ್ಮೆಗಳು ನಾಡ ಎಮ್ಮೆಗಳಾಗಿದ್ದು ಇವುಗಳಲ್ಲಿ ಉತ್ಪಾದನೆಯ ಮಟ್ಟ ಕಡಿಮೆ ಇರುತ್ತದೆ ಹಾಗೂ ಹೈನು ದನಗಳಿಗೆ ಹೋಲಿಸಿದರೆ ಇವುಗಳ ನಿರ್ವಹಣಾ ಕ್ರಮವು ವಿಭಿನ್ನವಾಗಿರುತ್ತದೆ ಎನ್ನುವ ತಜ್ಞರು ಇವುಗಳಲ್ಲಿ ಕಾಣಿಸಿಕೊಳ್ಳುವ ಬೆದೆಯ ಲಕ್ಷಣಗಳನ್ನು ಗುರುತಿಸುವುದನ್ನು ರೈತರು ರೂಢಿಸಿಕೊಳ್ಳಬೇಕು ಎನ್ನುತ್ತಾರೆ. ಸ್ವಾವಲಂಬನೆಯ ಬದುಕಿಗೆ ಹೈನುಗಾರಿಕೆ ಇಂದು ನಮ್ಮ ದೇಶದಲ್ಲಿ ಒಂದು ಮಾದರಿ ಉದ್ಯೋಗದಂತೆ ಪ್ರಚಲಿತದಲ್ಲಿದೆ. ಹಾಲು ಉತ್ಪಾದನೆಗೆ ಹೇಗೆ ಹೈನು ದನಗಳು ಪ್ರಾಮುಖ್ಯತೆಯನ್ನು ಪಡೆದಿವೆ ಅಷ್ಟೇ ಪ್ರಾಮುಖ್ಯತೆಯನ್ನು ಎಮ್ಮೆಗಳು ಸಹ ಪಡೆದಿವೆ. ಇಂದು ನಮ್ಮ ದೇಶದ ಪ್ರಪಂಚದಲ್ಲಿಯೇ ಹಾಲು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ.
ಈ ಹಾಲು ಉತ್ಪಾದನೆಯನ್ನು ನೋಡಿದಾಗ ನಮ್ಮ ದೇಶದಲ್ಲಿ ಹೆಚ್ಚಿನ ಹಾಲು ಉತ್ಪಾದನೆ ಎಮ್ಮೆಗಳಿಂದನೇ ಆಗ್ತಾ ಇರತಕ್ಕಂಥದ್ದು ತಿಳಿದು ಬರ್ತದೆ. ಶೇಕಡ 54%ಕ್ಕಿಂತಲೂ ಹೆಚ್ಚು ಹಾಲು ಎಮ್ಮೆಗಳಿಂದನೇ ಬರ್ತಾ ಇದೆ. ಈ ದೃಷ್ಟಿಯಲ್ಲಿ ನಾವು ಎಮ್ಮೆಗಳ ಒಂದು ವೈಜ್ಞಾನಿಕ ನಿರ್ವಹಣೆ ಬಗ್ಗೆ ತಿಳಿದುಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ನಮ್ಮ ಇಲ್ಲಿರ್ತಕ್ಕಂತಹ ನಾಡ ಎಮ್ಮೆಗಳಿಗೆ ನಮ್ಮ ದೇಶದೇ ಆದಂತಹ ಅತ್ಯುತ್ತಮವಾದಂತಹ ಇಡೀ ಪ್ರಪಂಚದಲ್ಲಿಯೇ ಶ್ರೇಷ್ಠವಾದಂತಹ 5 ಎಮ್ಮೆ ತಳಿಗಳು ನಮ್ಮ ದೇಶದಲ್ಲಿದೆ. ಉದಾಹರಣೆಗೆ ಮುರ್ರಾ ಮತ್ತು ಸೂರ್ತಿ ತಳಿಗಳು. ಈ ತಳಿಗಳ ವೀರ್ಯಗಳಿಂದ ನಮ್ಮ ನಾಡ ನಮ್ಮ ನಾಡ ಎಮ್ಮೆಗಳನ್ನು ನಾವು ಉನ್ನತೀಕರಿಸಿಕೊಂಡ್ರೆ ನಮ್ಮ ಹಾಲಿನ ಇಳುವರಿಯಲ್ಲಿ ನಾವು ಅಗಾಧವಾದಂತಹ ಒಂದು ಏರಿಕೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಎಮ್ಮೆಗಳ ಈ ಗುಣವೈಶೇಷಗಳ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಮೊದಲನೇದಾಗಿ ಎಮ್ಮೆಗಳು ಭಾಗಶಃ ನಿಶಾಚರಿಗಳು, ಅಂದರೆ ಅವುಗಳು ತಮ್ಮ ಹೆಚ್ಚಿನ ಚಟುವಟಿಕೆಗಳನ್ನು ರಾತ್ರಿಯ ಸಮಯದಲ್ಲೇ ನಿರ್ವಹಿಸ್ತಕ್ಕಂಥದನ್ನು ನಾವು ನೋಡ್ತೇವೆ. ಉದಾಹರಣೆಗೆ ಕರುವಿಗೆ ಹಾಲು ಕುಡಿಸೋದಿರ್ಬೋದು ಅಥವಾ ತಮ್ಮ ಸಂತಾನೋತ್ಪತ್ತಿಯ ಚಟುವಟಿಕೆಗಳನ್ನು ಹೆಚ್ಚಿನ ಸಮಯ ನಾವು ರಾತ್ರಿಯಲ್ಲೇ ಎಮ್ಮೆಗಳಲ್ಲಿ ಕಾಣ್ತೇವೆ. ಈ ದೃಷ್ಟಿಯಿಂದ ಯಾರು ಎಮ್ಮೆ ಸಾಕಾಣಿಕೆಯಲ್ಲಿ ನಿರತರಾಗಿರ್ತಾರೋ ಅಂಥವರು ತಮ್ಮಲ್ಲಿರ್ತಕ್ಕಂಥ ಎಮ್ಮೆಗಳು ಬೆದೆಗೆ ಬರ್ತಕ್ಕಂಥದ್ದನ್ನು ರಾತ್ರಿಯ ಸಮಯದಲ್ಲೂ ಗಮನಿಸಬೇಕಾದಂಥದ್ದು ಅತ್ಯಗತ್ಯ. ನಮ್ಮ ದೇಶ ಒಂದು ಉಷ್ಣವಲಯದಲ್ಲಿ ಬರ್ತಕ್ಕಂತಹ ಪ್ರದೇಶ. ಈ ಪ್ರದೇಶದಲ್ಲಿ ನಾವು ಎಮ್ಮೆ ಸಾಕಾಣಿಕೆಯನ್ನು ಮಾಡಬೇಕಾದ್ರೆ ಎಮ್ಮೆಗಳು ಋತುಗಳಿಗೆ ಅನುಗುಣವಾಗಿ ತಮ್ಮ ಸಂತಾನೋತ್ಪತ್ತಿ ಕ್ರಿಯೆಯನ್ನು ತೋರಿಸ್ತವೆ. ನಮ್ಮ ದೇಶದಲ್ಲಿ ಈ ಅಕ್ಟೋಬರ್ನಿಂದ ಫೆಬ್ರವರಿವರೆಗೆ ಸುಮಾರು 60%, ಶೇಕಡ 60%ರಷ್ಟು ಎಮ್ಮೆಗಳು ಬೆದೆಯ ಲಕ್ಷಣಗಳನ್ನು ತೋರಿಸ್ತವೆ ಮತ್ತು ಈ ಸಂದರ್ಭದಲ್ಲಿ ಗರ್ಭ ಧರಿಸುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಅದರಲ್ಲೂ ಡಿಸೆಂಬರ್ ತಿಂಗಳಿನಲ್ಲಿ ಹೆಚ್ಚಿನ ಎಮ್ಮೆಗಳು ಬೆದೆಗೆ ಬರ್ತವೆ ಮತ್ತು ಆ ಸಂದರ್ಭದಲ್ಲಿ ಗರ್ಭ ಧರಿಸುವ ಸಾಮರ್ಥ್ಯವೂ ಸಹ ಹೆಚ್ಚಾಗಿರ್ತದೆ. ಅದೇ ಈ ದಿನಗಳು ಕಳೆದಂತೆ ಬೇಸಿಗೆ ಹತ್ರ ಆದಂತೆ ಎಮ್ಮೆಗಳು ತಮ್ಮ ಸಂತಾನೋತ್ಪತ್ತಿಯ ಸಾಮರ್ಥ್ಯದಲ್ಲಿ ಕುಂಠಿತವನ್ನು ನಾವು ಕಾಣ್ತೇವೆ ಎಮ್ಮೆಗಳಲ್ಲಿ ಬೇಸಿಗೆ ಸಂದರ್ಭದಲ್ಲಿ. ಹಾಗಾಗಿ ಹೆಚ್ಚಿನ ಸಂದರ್ಭ ನಾವು ಈ ಚಳಿಗಾಲದಲ್ಲೇ ಎಮ್ಮೆಗಳು ಸಂತಾನೋತ್ಪತ್ತಿಯ ಒಂದು ಕ್ರಿಯೆಯನ್ನು ತೋರಿಸಿದಂಥ ಸಂದರ್ಭದಲ್ಲಿ ಅವುಗಳನ್ನು ಗುರುತಿಸಿ ತಕ್ಷಣಕ್ಕೆ ಕೃತಕ ಗರ್ಭಧಾರಣೆಯಾಗಲಿ ಅಥವಾ ಕೋಣಗಳಿಂದ ಗರ್ಭ ಕಟ್ಟಿಸೋದನ್ನು ಮಾಡ್ತಕ್ಕಂಥದ್ದು ರೈತರು ಮಾಡಬೇಕಾದಂತಹ ವಿಷಯ. ಎಮ್ಮೆಗಳು ನಿಯಮಿತವಾಗಿ ಬೇಸಿಗೆ ಇರತಕ್ಕಂಥ ಸಂದರ್ಭದಲ್ಲಿ ಬೆದೆಯ ಚಕ್ರವನ್ನು ಬೆದೆಗೆ ಬರದೇ ಇದ್ದರೆ ಅಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಪಶುವೈದ್ಯರಿಂದ ಅವುಗಳನ್ನು ಪರೀಕ್ಷೆ ಮಾಡಿಸಿ ಬೆದೆಗೆ ಬರಬಹುದಾದರೆ ಏನೆಲ್ಲ ನಾವು ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಯಾವ್ಯಾವ ಚಿಕಿತ್ಸೆಗಳನ್ನು ಪಡ್ಕೊಳ್ಬೇಕು ಅನ್ನೋದನ್ನು ವೈದ್ಯರಿಂದ ತಿಳಿದು ಅವುಗಳನ್ನು ಅನುಸರಿಸಬೇಕಾದ್ದು ಬಹಳ ಮುಖ್ಯ. ಜೊತೆಯಲ್ಲಿ ಇನ್ನು ಬೇಸಿಗೆ ಬಂದಂತಹ ಸಂದರ್ಭದಲ್ಲಿ ಅವುಗಳಿಗೆ ಒಂದು ವಿಶೇಷವಾದಂತಹ ನಾವು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು. ಯಾವಾಗ ಬಿಸಿಲಿನ ತಾಪ ಹೆಚ್ಚಾಗಿರುತ್ತೋ ಅಂಥ ಸಂದರ್ಭದಲ್ಲಿ ಅವುಗಳಿಗೆ ಪ್ರತಿನಿತ್ಯ ನಾವು 2-3 ಸಾರಿ ಸ್ನಾನ ಮಾಡಿಸ್ಬೇಕು ಅಥವಾ ಅವುಗಳ ಮೈ ಮೇಲೆ ತಣ್ಣನೆಯ ನೀರು 3-4 ಸಾರಿ ದಿನದ ನಿತ್ಯದಲ್ಲಿ ಸಿಂಪಡಿಸೋ ರೀತಿಯಲ್ಲಿ ಕ್ರಮ ಕೈಗೊಳ್ಬೇಕು. ಇಲ್ಲ ಅಂತ ಹೇಳಿದರೆ ಹೆಚ್ಚು ಎಮ್ಮೆಗಳನ್ನು ಸಾಕ್ತಕ್ಕಂಥವ್ರು ಅವುಗಳಿಗೋಸ್ಕರನೇ ಹೊಂಡಗಳನ್ನು ನಿರ್ಮಾಣ ಮಾಡಿ ತಣ್ಣನೆಯ ನೀರಿನಲ್ಲಿ ಅವುಗಳಿಗೆ ಮಧ್ಯಾಹ್ನದ ಸಮಯದಲ್ಲಿ ಈಜಾಡ್ಲಿಕ್ಕೆ ಬಿಟ್ಟರೆ ಆ ಸಂದರ್ಭದಲ್ಲಿ ನಾವು ಅವುಗಳ ಇಳುವರಿಯ ಮಟ್ಟವನ್ನು ಸಹ ಕಾಪಾಡಿಕೊಳ್ಬೋದು. ಇನ್ನೊಂದು, ಯಾವಾಗಲೂ ಎಮ್ಮೆಗಳಿಗೆ ತಂಪಾಗಿರ್ತಕ್ಕಂಥ ಮತ್ತು ಶುದ್ಧವಾಗಿರತಕ್ಕಂಥ ನೀರು ಕುಡಿಲಿಕ್ಕೆ ಲಭ್ಯ ಇರಬೇಕು. ಅದರ ಜೊತೆಯಲ್ಲಿ ಬೇಸಿಗೆಯ ಸಂದರ್ಭದಲ್ಲಿ ನಾವು ಅವುಗಳಿಗೆ ಹೆಚ್ಚಿನ ಹಸಿರು ಹುಲ್ಲನ್ನು ಕೊಡಬೇಕು ಅಥವಾ ರಸಮೇವನ್ನು ಕೊಡಬೇಕು. ಒಂದು ವೇಳೆ ಅವುಗಳ ಹಾಲಿನ ಇಳುವರಿ ಜಾಸ್ತಿ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಸಮತೋಲನ ಆಹಾರ ಅಂದರೆ ಹಿಂಡಿ ಮಿಶ್ರಣವನ್ನು ಕೊಡ್ತಾ ಇದ್ರೆ ಹಿಂಡಿ ಮಿಶ್ರಣವನ್ನು ಇಲ್ಲ ಬೆಳಗಿನ ಸಂದರ್ಭ ಅಥವಾ ಸಂಜೆಯ ಸಂದರ್ಭದಲ್ಲಿ ಮಾತ್ರ ನೀಡಬೇಕು. ಹೆಚ್ಚು ಬಿಸಿಲಿರುವ ಸಂದರ್ಭದಲ್ಲಿ ಹಿಂಡಿ ಮಿಶ್ರಣವನ್ನು ನೀಡಬಾರದು. ಈ ಕ್ರಮಗಳನ್ನು ಬೇಸಿಗೆಯಲ್ಲಿ ಅನುಸರಿಸಿದ್ರೆ ನಾವು ನಿರಂತರವಾಗಿ ಎಮ್ಮೆಗಳಲ್ಲೂ ಸಹ ಹಾಲಿನ ಒಂದು ಉತ್ಪಾದನೆಯನ್ನು ಮತ್ತು ಜೊತೆಯಲ್ಲಿ ಗುಣಮಟ್ಟವನ್ನು ಸಹ ನಾವು ಒಂದೇ ರೀತಿಯಲ್ಲಿ ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹುಟ್ಟಿದಂತಹ ಕರುಗಳಿಗೆ ಮೊದಲನೇ ದಿನ 4-5 ಬಾರಿ ಅವುಗಳು ಕುಡಿದಷ್ಟು ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಗಿಣ್ಣದ ಹಾಲನ್ನು ಕುಡಿಸಬೇಕು. ಇದರಿಂದ ಅವುಗಳಲ್ಲಿ ರೋಗ ನಿರೋಧಕ ಶಕ್ತಿ ಬಂದು ಉಸಿರಾಟದಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಸುಲಭವಾಗಿ ನಿವಾರಣೆಗೊಳ್ತವೆ. ಹಾಗೆಯೇ ಜಂತುನಾಶಕವನ್ನು ನಾವು ಹುಟ್ಟಿದ 7ನೇ ದಿನಕ್ಕೇ ಸೂಕ್ತ ಜಂತುನಾಶಕ ಔಷಧಿಯನ್ನು ಹಾಕಬೇಕು. ಜೊತೆಯಲ್ಲಿ ಪ್ರತಿ ತಿಂಗಳು 6 ತಿಂಗಳು ಆಗೋವರೆಗೂ ನಾವು ಪಶುವೈದ್ಯರ ಸಲಹೆಯಂತೆ ಜಂತುನಾಶಕ ಔಷಧಿಗಳನ್ನು ಹಾಕೋಬೇಕು. ಹಾಗೆಯೇ ನಾವು ಉತ್ತಮ ಆಹಾರವನ್ನು ಕೊಡೋದ್ರ ಜೊತೆಯಲ್ಲಿ ಕೆಲವು ಪ್ರತಿಜೈವಿಕಗಳನ್ನು ಆಹಾರದಲ್ಲಿ ಕೊಟ್ಟರೆ ಅತಿಸಾರದಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಬೋದು. ಇದರಿಂದ ಎಮ್ಮೆಗಳು ಮೊದಲ 3-4 ತಿಂಗಳಲ್ಲಿ ನಾವು ಅವುಗಳನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವುಗಳ ಬೆಳವಣಿಗೆ ಗಣನೀಯವಾಗಿ ಹೆಚ್ಚುತ್ತೆ. ಜೊತೆಯಲ್ಲಿ ಬಹಳ ಬೇಗ ಅವುಗಳು ವಯಸ್ಕ ಸ್ಥಿತಿಗೆ ಬಂದು ಸಂತಾನೋತ್ಪತ್ತಿ ಕ್ರಿಯೆಯನ್ನು ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಕೆಲವು ಬಹಳ ಪ್ರಮುಖವಾದಂತಹ ಕಾಯಿಲೆಗಳು ಎಮ್ಮೆಗಳನ್ನು ಕಾಣೋದು. ಅದರಲ್ಲಿ ಬಹಳ ಮುಖ್ಯವಾಗಿ
ಗಂಟಲು ಬೇನೆ ಅನ್ನುವ ಒಂದು ಕಾಯಿಲೆ ಸಾಮಾನ್ಯವಾಗಿ ಎಮ್ಮೆಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಇದಕ್ಕೆ ಪ್ರತಿ ವರ್ಷ ಮಳೆಗಾಲಕ್ಕೆ ಮುಂಚಿತವಾಗಿ ಅಂದರೆ ಜೂನ್ನಲ್ಲಿ ಮಳೆ ಶುರುವಾಗ್ತದೆ ಅಂದರೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲೇ ನಾವು ಗಳಲೆ ರೋಗದ ವಿರುದ್ಧವಾಗಿ ಚುಚ್ಚುಮದ್ದನ್ನು ತಪ್ಪದೇ ಎಮ್ಮೆಗಳಿಗೆ ಹಾಕಿಸ್ಬೇಕು. ಇದರಿಂದ ನಾವು ಈ ಗಳಲೆ ರೋಗದ ಸಮಸ್ಯೆಯಿಂದ ಆ ಇಡೀ ಒಂದು ವರ್ಷ ಯಾವುದೇ ಆತಂಕ ಇಲ್ಲದಲ್ಲೇ ಎಮ್ಮೆ ಸಾಕಾಣಿಕೆಯನ್ನು ಮಾಡಬಹುದು. ಅಂದರೆ ಪ್ರತಿ ವರ್ಷ ಗಳಲೆ ರೋಗದ ವಿರುದ್ಧ ಮಳೆಗಾಲಕ್ಕೆ ಮುಂಚಿತವಾಗಿ ಪ್ರತಿಯೊಬ್ಬ ರೈತರು ಲಸಿಕೆಗಳನ್ನ ಹಾಕಿಸ್ಕೊಳ್ಬೇಕು. ಅದರ ಜೊತೆಯಲ್ಲಿ ಕಾಲುಬಾಯಿ ರೋಗದ ವಿರುದ್ಧವೂ ಸಹ ನಾವು ಲಸಿಕೆ ಹಾಕಿಸ್ಕೊಳ್ಳೋದನ್ನು ಪ್ರತಿ 6 ತಿಂಗಳಿಗೊಮ್ಮೆ ಲಸಿಕೆ ಹಾಕಿಸ್ಕೊಳ್ಳೋದನ್ನು ಪ್ರತಿಯೊಬ್ಬ ರೈತರು ಮರಿಬಾರದು. ಈ ಕೆಲವು ಎಮ್ಮೆಗಳಿಗೆ ಸಹಜವಾದಂತಹ ಕೆಲವು ಸ್ವಾಭಾವಿಕ ಗುಣಗಳನ್ನು ನಾವು ಗಮನದಲ್ಲಿಟ್ಕೊಂಡು ಅವುಗಳಿಗೆ ವಿಶೇಷವಾದಂತಹ ಈ ನಿರ್ವಹಣೆಗಳನ್ನು ಮಾಡ್ತಾ ಬಂದರೆ ಎಮ್ಮೆಗಳಿಂದನೂ ಸಹ ನಾವು ಅತ್ಯಧಿಕ ಹಾಲನ್ನು ಪಡೆದು ಅವುಗಳು ಸಹ ಬಹಳ ಬೇಗ ವಯಸ್ಕ ಸ್ಥಿತಿಗೆ ಬಂದು ಅವುಗಳಿಂದನೂ ಸಹ ಬಹಳ ಬೇಗ ಕರುಗಳನ್ನು ಪಡಿತಕ್ಕಂಥದ್ದು ಸಾಧ್ಯ ಆಗುತ್ತೆ. ಈ ಕ್ರಮಗಳನ್ನು ಅನುಸರಿಸಿದರೆ ಎಮ್ಮೆ ಸಾಕಾಣಿಕೆ ಸಹ ಇತರ ಮಿಶ್ರತಳಿಯ ಹಸುಗಳ ಸಾಕಾಣಿಕೆಯಂತೆಯೇ ಹೆಚ್ಚು ಲಾಭದಾಯಕ ಆಗಲು ಸಾಧ್ಯತೆ ಇದೆ. ಎಮ್ಮೆ ಹಾಲಿನಲ್ಲಿ ಕೊಬ್ಬಿನ ಅಂಶ ಅಧಿಕವಾಗಿರುವುದರಿಂದ ಹೆಚ್ಚು ಸಿಹಿ ಉತ್ಪನ್ನಗಳನ್ನು ಈ ಹಾಲಿನಿಂದ ಉತ್ಪಾದಿಸಲ್ಪಡುತ್ತದೆ. ಆದ್ದರಿಂದ ಎಮ್ಮೆಯ ಹಾಲಿಗೆ ಬೇಡಿಕೆಯೂ ಅಧಿಕವಾಗಿರುವುದರಿಂದ ತಜ್ಞರು ತಿಳಿಸಿದಂತೆ ಎಮ್ಮೆಗಳನ್ನು ಸರಿಯಾಗಿ ನಿರ್ವಹಿಸಿದ್ದೇ ಆದಲ್ಲಿ ಹಾಲಿನಲ್ಲಿ ಅಧಿಕ ಇಳುವರಿಯನ್ನು ಪಡೆಯಬಹುದಾಗಿದೆ. ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದ ಹೆಸರು ಏನು? ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಂತ. ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದೆ. ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದ್ದೇನು? ಸರಿಯಾಗಿ ಹೇಳ್ತಿದ್ದಾಳ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ. ಡಬ್ಬಿ ಮ್ಯಾಲ್ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮಾನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರ ಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಆದ್ರೂ ತಿಳಿತೇನು? ಹಾ, ನನ್ನ ರಾಣಿ ದೊಡ್ಡನಾಗಿಲ್ಲ ಎಂದು ಜಾಣಿ. ನೀರ್ ಕುಡಿಸಿದ್ಲಪ್ಪ ನಿಂಗೆ, ನೀನ್ ರಮಣಿ. ಫೇಶಿಯಲ್ಸ್, ಟ್ರೆಂಡಿ ಆಭರಣಗಳು,
ಗದ್ದಲಿನ ಅಂದಕ್ಕೆ ಪ್ರಾಕೃತಿಕ ಪರಿಹಾರಗಳು. ನಿಮ್ಮ ಅಂದಕ್ಕೆ ತಕ್ಕಂತಹ ಉಡುಪುಗಳು. ಹೀಗೆ 10 ಹಲವಾರು ಮಾಹಿತಿಗಳಿಗಾಗಿ ವೀಕ್ಷಿಸಿ ಸೌಂದರ್ಯದ ಜೊತೆಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ಚಲುವಿಗೆ ಚಿತ್ತಾರ. ಭಾನುವಾರದಿಂದ ಬುಧವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ, ಗುರುವಾರ ಮತ್ತು ಶುಕ್ರವಾರ ಬೆಳಗ್ಗೆ 11:30 ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ವೀಕ್ಷಕರೇ, ಸಂಸ್ಕೃತಿಯನ್ನು ಬಿಂಬಿಸುವ ಹೆಗ್ಗುರುತಾದ ಆಹಾರವನ್ನು ಹೇಗೆ ತಯಾರಿಸೋದು, ನಾಳೆ ದಿನ ಏನುಡುಗೆ ಮಾಡುವುದು ಎಂಬ ಪ್ರಶ್ನೆಗೆ ಉತ್ತರ ಎಂಬಂತೆ ಆಧುನಿಕತೆ ಮೇಳೈಸುವ ಮೈಕ್ರೋವೇವ್ ಅವೆನ್ನ ದಿಢೀರಡುಗೆಗಳು, ಪರಂಪರಾಗತ ಸಾಂಪ್ರದಾಯಿಕ ಅಡುಗೆಗಳು, ಸ್ವಾದಿಷ್ಟ ಹಬ್ಬದ ಅಡುಗೆಗಳು, ಆಕರ್ಷಕ ಸಿಹಿ ಖಾರ ತಿನಿಸುಗಳು, ಆರೋಗ್ಯಕರ ಪಾನೀಯಗಳು, ವೈವಿಧ್ಯಮಯ ಸಂಸ್ಕೃತಿಯನ್ನು ಸಾರುವ ವಿವಿಧ ಪ್ರಾಂತ್ಯದ ಅಡುಗೆ, ಪಾಶ್ಚಾತ್ಯ ಅಡುಗೆ, ಒಂದೇ ಎರಡೇ ವಿಶಿಷ್ಟ ರೀತಿಯ ರುಚಿಗಳು ನಿಮ್ಮ ಮೆಚ್ಚಿನ ಉತ್ತಮ ಅಡುಗೆ ಸಂಗಾತಿ ಆಹಾ ಇಂಥ ರುಚಿ ಕಾರ್ಯಕ್ರಮದಲ್ಲಿ. ಅಂತೆಯೇ ತರಕಾರಿಗಳಿಂದ ಕಲಾಕೃತಿಗಳು, ತರಕಾರಿಗಳ ಸತ್ವಯುತ ಸಿಪ್ಪೆ ತಿರುಳು ಬೀಜ ಸಹಿತ ಬಳಕೆ ಉಪಯೋಗ, ಬೇಳೆಕಾಳುಗಳ ಬಗ್ಗೆ ಮಾಹಿತಿ, ಆಹಾರ ಆರೋಗ್ಯ ಬಗ್ಗೆ ತಜ್ಞರಿಂದ ಸಲಹೆ, ಅಭಿಮಾನಿ ವೀಕ್ಷಕರೊಂದಿಗೆ ಆಹಾರ ಬಗೆಗಿನ ಸಂವಾದ ಮಾತುಕತೆ, ಎಲ್ಲವೂ ಪ್ರೀತಿಯ ವೀಕ್ಷಕರಿಗಾಗಿ, ಹೊಸದಾಗಿ ಅಡುಗೆ ಕಲಿಯುವವರಿಗಾಗಿ, ಪ್ರಯೋಗಶೀಲರಿಗಾಗಿ, ಪಾಕ ಪ್ರವೀಣರಿಗಾಗಿ, ಭೋಜನ ಪ್ರಿಯರಿಗಾಗಿ ನಮ್ಮ ಚಂದನ ವಾಹಿನಿಯ ಆಹಾ ಎಂಥ ರುಚಿ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಿ. ಸ್ವಚ್ಛ ಭಾರತ ಅಭಿಯಾನ ಇದು ಗಾಂಧೀಜಿಯವರ ಕನಸು, ಮೋದಿಯವರ ಆಶಯ. ಸ್ವಚ್ಛ ಭಾರತ ಅಭಿಯಾನದ ಯಶಸ್ವಿ ಅನುಷ್ಠಾನಕ್ಕೆ ಜತೆಗೂಡಿ ನಿಂತಿದೆ ಜಿಲ್ಲಾಡಳಿತಗಳು, ಗ್ರಾಮ ಪಂಚಾಯಿತಿಗಳು, ಅಭಿವೃದ್ಧಿ ಅಧಿಕಾರಿಗಳು, ಆರೋಗ್ಯ ಕಾರ್ಯಕರ್ತರು, ಸ್ವಸಹಾಯ ಗುಂಪುಗಳು, ಸ್ವಯಂ ಸೇವಾ ಸಂಘಗಳು, ಎಲ್ಲಕ್ಕೂ ಹೆಚ್ಚಾಗಿ ಶಾಲಾ ಮಕ್ಕಳು, ಹಾಗೆ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು. ಇಂದು ರಾಜ್ಯಾದ್ಯಂತ ಸ್ವಚ್ಛ ಭಾರತ ಅಭಿಯಾನದ ಕಾರ್ಯಕ್ರಮಗಳು ಎಲ್ಲೆಡೆ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಗ್ರಾಮಗಳು ಬಯಲು ಶೌಚ ಮುಕ್ತ ಗ್ರಾಮಗಳಾಗುತ್ತಿವೆ. ನಗರಗಳು ಸ್ವಚ್ಛ ನಗರಗಳಾಗಿ, ಕಸಮುಕ್ತ ನಗರಗಳಾಗಿ ಮಾರ್ಪಾಡಾಗುವ ಹಾದಿಯಲ್ಲಿದೆ. ಅಭಿಯಾನದ ಎಲ್ಲ ತರ ಯಶಸ್ವಿ ಕಾರ್ಯಕ್ರಮಗಳ ವಿಹಂಗಮ ನೋಟ ನಿಮ್ಮ ಚಂದನ ವಾಹಿನಿಯಲ್ಲಿ ಪ್ರತಿ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ, ಮರುಪ್ರಸಾರ ಮತ್ತೆ ಶುಕ್ರವಾರ ಸಾಯಂಕಾಲ 6 ಗಂಟೆಗೆ.